ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶೇದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಸುಭದ ಗ್ರೂಪ್ ಪ್ರಾಯಶಃ ಯುವಕರ ಒಂದು ತಂಡ, ಪೂಜ್ಯರಾಗಿರ್ತಕ್ಕಂಥ ಶಾಂತಿವೀರಯ್ಯನವರ ಕೃಪಾಶೀರ್ವಾದ. ವಿಶೇಷವಾಗಿ ನನಗೆ ಆತ್ಮೀಯರಾಗಿದ್ದಂಥ ಹಿರಿಯರಾದ ಚಂದ್ರಯ್ಯ ಸಾಹೇಬರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರು, ಅವರ ಪುತ್ರ ಮತ್ತು ಡಾಕ್ಟ್ರು ಶಾಂತಿವೀರಯ್ಯನವರ ಪುತ್ರ ಹೀಗೆಲ್ಲ ಸೇರಿ ಸುಮಾರು 5-6 ಸಂಸ್ಥೆಗಳನ್ನು ಕಟ್ಟುವುದರ ಜೊತೆಯಲ್ಲಿ ಸ್ನೇಹಕ್ಕೆ, ಒಡಂಬಡಿಕೆಗೆ, ನಂಬಿಕೆಗೆ, ಆತ್ಮೀಯತೆಗೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ ಮುಂದಿನ ಯುವ ಜನಾಂಗಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಶುಭದ ಗ್ರೂಪ್ ಚೇರ್ಮನ್, ಇಂಟರ್ನ್ಯಾಷನಲ್ ಟೂರಿಸಂ ಒಂದು ಲಾಂಚ್ ಮಾಡ್ತಾ ಇದ್ವಿ. ಸೊ ಇದ್ರದ್ದು ಒಂದು ನಮ್ಮದು ಕನಸು ಏನಂತಂದರೆ, ನಮ್ಮ ಜನಸಾಮಾನ್ಯರು ಕೂಡ, ನಮ್ಮ ದೇಶದಲ್ಲಿರುವಂಥ ಜನಸಾಮಾನ್ಯರು ಕೂಡ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಅವ್ರಿಗೆ ಒಂದು ನಾವು ಹಣಕಾಸಿನ ಸಹಾಯ ಕೊಡ್ತಾ ಇದ್ದೀವಿ. ಸೊ ಒಬ್ಬ ತರಕಾರಿ ಮಾರೋನು ಕೂಡ ನಮ್ಮ ಸಂಸ್ಥೆ ಮುಖಾಂತರ ಒಂದು ವರ್ಲ್ಡ್ ಟೂರಿಸಮ್ಗೆ ಹೋಗ್ಬೋದು ಅನ್ನೋದು ನಮ್ಮ ಕನಸು. ಅದನ್ನು ನಾವು ಇವಾಗ ಲಾಂಚ್ ಮಾಡ್ತಾ ಇದ್ವಿ. ಸೊ ಇದನ್ನು ಎಲ್ಲ ನಮ್ಮ ಜನಸಾಮಾನ್ಯರು ಇದನ್ನು ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮದು ಯಾವ್ಯಾವ ಕಂಟ್ರೀಸ್ಗಳಿಗೆ ಇದೆಲ್ಲ ವರ್ಲ್ಡ್ ಟೂರ್? ಇವಾಗ ನಾವು ಪ್ರಾರಂಭದಲ್ಲಿ ಬಂದು ಸಿಂಗಾಪುರ್, ಮಲೇಷ್ಯಾ, ಥಾಯ್ಲೆಂಡು ಮತ್ತು ಶ್ರೀಲಂಕಾ ಮಾಡ್ಕೊಂಡಿದ್ವಿ. ಇನ್ನು ಮುಂದಕ್ಕೆ ಇದನ್ನು ಹಂಗೆ ಜಾಸ್ತಿ ಮಾಡ್ಕೊಳ್ದ ಅಂದ್ಕೊಂಡಿದ್ವಿ. ಇವಾಗ ಇಷ್ಟು ಕಡೆ ನಾವು ಟೇಪ್ ಮಾಡ್ತೀವಿ. ಅದು ಈಗ ಯಾವಾಗಲಿಂದ ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದು ನೀವು? ಸಂಕ್ರಾಂತಿ ಜನವರಿ 15 ಮೇಲೆ ಶುರು ಮಾಡ್ತೀವಿ. ಆಮೇಲೆ ಈಗ ನೀವು ಅದು ಈಗ EMI ಸ್ಕೀಮು ಇನ್ಸ್ಟಾಲ್ಮೆಂಟ್ ಮೇಲೆ? ಹೌದು, ಇನ್ಸ್ಟಾಲ್ಮೆಂಟ್ ಯಾವ ರೀತಿ ಮಾಡಿದ್ವಿ ಅಂದರೆ, ನಮ್ಮಲ್ಲಿ ಪ್ರಾರಂಭದಲ್ಲಿ ಹೋಗ್ಬೋದು, ಹೋಗಿ ನಂತರ ಮಂತ್ರೇ ಅವರು 19 EMI ಕಟ್ಬೋದು. ಟೋಟಲ್ ಇದು 25 EMI ಮಾಡಿದ್ವಿ. 6 EMI ಬಂದು ಅವ್ರು ಕಟ್ಟಬೇಕಾಗುತ್ತೆ, ಇನ್ನು 19 EMI ಬಂದು ನಮ್ಮ ಶುಭದ ಬ್ಯಾಂಕಿಂದ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಥರ ನಾವು ಕೊಡ್ತೀವಿ. ಅವ್ರು ಹೋಗಿ ಬಂದಮೇಲೆ ಇನ್ನು 19 EMI ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಸರ್, ಈಗ ಫಾರ್ ಎಕ್ಸಾಂಪಲ್ ಸಿಂಗಾಪುರ್ ಹೋಗ್ಬೇಕಂದ್ರೆ ನಿಮ್ಮ ಇದರಿಂದ ಎಷ್ಟು ಎಕ್ಸ್ಪೆಂಡಿಚರ್ ಬರುತ್ತೆ? ಇವಾಗ ನಾವು ಯಾವ ರೀತಿ ಮಾಡಿದ್ವಿ ಅಂದರೆ, ಸಿಂಗಾಪುರ್, ಮಲೇಷ್ಯಾ, ಥಾಯ್ಲೆಂಡ್ 3 ಪ್ಯಾಕೇಜ್ ಮಾಡಿದ್ವಿ. 9 days 8 nights 9 days ಪ್ಯಾಕೇಜಸ್ ಮಾಡಿದ್ವಿ. ಇದರಲ್ಲಿ ಬಂದು ಟೋಟಲ್ಲು ಅವರು ಒಟ್ಟಿಗೆ ದುಡ್ಡು ಕಟ್ಟೋದಾದರೆ 95,000 ಆಗುತ್ತೆ, ಮತ್ತು ಇನ್ಸ್ಟಾಲ್ಮೆಂಟಲ್ಲಿ ಅವರು ತೊಗೊಳೋದಾದರೆ 1,20,000 ಆಗುತ್ತೆ. ಪ್ರತಿ ತಿಂಗಳು ಬಂದು 4,800 ರೂಪಾಯಿ ಥರ, ಒಟ್ಟು 25 ಕಟ್ಕೊಂಡು ಹೋಗ್ತಾರೆ. ಮತ್ತು ಈಗ ಇನ್ಸೈಡ್ ದಿ ಕಂಟ್ರಿ ಗೋವಾ ಅದೆಲ್ಲ ಮೆನ್ಷನ್ ಮಾಡಿದ್ದೀರ? ಸೊ ಇನ್ಸೈಡ್ ದ ಕಂಟ್ರಿ ಬಂದು ನಾವು ಯುಗಾದಿ ಆದಮೇಲೆ ಲಾಂಚ್ ಮಾಡ್ತೀವಿ. ಅದು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ? ಅದು ಗೋವಾ ಮತ್ತು ಅಂಡಮಾನ್ ನಿಕೋಬಾರ್ ಮಾಡ್ತಾ ಇದ್ದೀವಿ. ಆ ಎರಡು ಮಾತ್ರ ಲೋಕಲ್ ಮಾಡ್ತಾ ಇದ್ದೀವಿ. ಅದು ಎಲ್ಲ ಥ್ರೂ ಟ್ರೈನಾ, ಬಸ್ ಅಥವಾ ಹೆಂಗೆ? ಅದೆಲ್ಲ ಟ್ರೈನ್ ಮುಖಾಂತರನೂ ಇರುತ್ತೆ, ಮತ್ತು ಫ್ಲೈಟ್ ಮುಖಾಂತರನೂ ಇರುತ್ತೆ. ಪ್ಲೇನು ಫ್ಲೈಟ್ಸ್. ಮತ್ತು ಈ ಫೋರ್ತ್ ಕಮಿಂಗ್ ಇಯರಿಗೆ, ಫೈನಾನ್ಷಿಯಲ್ ಇಯರಿಗೆ ನಿಮ್ದು ಬೇರೆ ಏನೇನು ಪ್ಲಾನ್ಸ್ ಇಟ್ಕೊಂಡಿದ್ದೀವಿ? ನಮ್ಮದು ಹೌಸಿಂಗ್ ಸೊಸೈಟಿ ಒಂದು ಮಾಡ್ಕೊಂಡಿದ್ದೀವಿ, ಮತ್ತು 2018 ಬಂದು ಒಂದು ಎಲಿಬ್ಯಾಟ್ ಸರ್ವಿಸ್ ಮಾಡ್ತಾ ಇದ್ದೀವಿ. ಹಾಸ್ಪಿಟಾಲಿಟಿ ಮತ್ತು ಬಿಸ್ನೆಸ್ ಪರ್ಪಸ್ಸು ಮತ್ತು ಪೊಲಿಟಿಕಲ್ ಪರ್ಪಸ್ಸು ಇದೊಂದು ನಾವು ಎಲಿಬ್ಯಾಟ್ ಸರ್ವಿಸ್ ಕೊಡೋದಂತ ನಮ್ಮ ಯೋಜನೆ ಒಂದು ಮಾಡ್ಕೊಂಡಿದ್ದೀವಿ. ಮತ್ತು 2018 ಬಂದು ನಮ್ಮದು ಸಿಂಗಾಪುರ್, ಮಲೇಷ್ಯಾ, ಬ್ಯಾಂಕಾಕು ಮತ್ತು ದುಬೈಯಲ್ಲಿ ನಮ್ಮದು ಬ್ರ್ಯಾಂಚ್ ಆಫೀಸ್ ಮಾಡೋದು ಅಂತ ಅಂದ್ಕೊಳ್ತೀವಿ. ಅಂದರೆ ಅಲ್ಲಿರುವಂಥ ವ್ಯಕ್ತಿ ಅಲ್ಲಿರುವಂಥ ಇವ್ರಿಗೆ ನಾವು EMI ಫೆಸಿಲಿಟೀಸ್ ಪ್ರಕಾರ ನಾವು ಅವ್ರಿಗೆ ಒಂದು ಫೆಸಿಲಿಟೀಸ್ ಕೊಡೋದು ಅಂತ ಅಂದ್ಕೊಳ್ತೀವಿ. ಈಗ ಬೆಂಗಳೂರಲ್ಲಿ ಎಷ್ಟು ಬ್ರ್ಯಾಂಚ್ ಇದೆ? ಇವಾಗ ಬೆಂಗಳೂರಲ್ಲಿ ಒಂದು ಬ್ರ್ಯಾಂಚ್ ಇದೆ. ಆಲ್ ಓವರ್ ಕರ್ನಾಟಕ ಬಂದು 2 ಡಿವೈಡ್ ಮಾಡ್ಕೊಂಡಿದ್ವಿ. ನಾರ್ತ್ ಕರ್ನಾಟಕ ಬಂದು ಹುಬ್ಳಿ ಹೆಡ್ ಆಫೀಸ್ ಮಾಡ್ಕೊಂಡಿದ್ವಿ, ಸೌತ್ ಕರ್ನಾಟಕ ಬಂದು ಬೆಂಗಳೂರು ಹೆಡ್ ಆಫೀಸ್ ಮಾಡ್ಕೊಂಡಿದ್ವಿ. ಶುಭದ ಗ್ರೂಪ್ ಅಟ್ gmail.com ವೆಬ್ಸೈಟ್ ಬಂದು www.shubhadagroup.com. ಇದರಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಯೋಜನೆಗಳನ್ನು ನಾವು ಇದು ಮಾಡಿದ್ವಿ, ಅದನ್ನು ಪಬ್ಲಿಕ್ಕು ನೋಡ್ಕೊಂಡು